ಸರ್ಕಾರದ ಕಾನೂನು ಮುಂದೆ ಎಲ್ಲರೂ ಒಂದೇ ರೀತಿಲಿ ನಮ್ಮ ಲೋಕಾಯುಕ್ತ ಎಸ್ ಪಿ ಅವ್ರು ನಡ್ಕೊಂಡಿದ್ದಾರೆ ಅಂದ್ರೆ ಮುಖ್ಯಮಂತ್ರಿನ ಕಾರಣದಿಂದ ಅವರಿದ್ದಲ್ಲೇ ಹೋಗಿ ವಿಚಾರಣೆ ಮಾಡಕ್ಕೆ ಒಳಪಡಿಸಿದೆ. ಸೊ ಕಚೇರಿಗೆ ಕರೆಸ್ಕೊಂಡು ತನಿಖಾಧಿಕಾರಿಯಾಗಿ ಅವ್ರ ಕರ್ತವ್ಯನ ಮಾಡಿಕೊಟ್ಟಿರೋದು ನಿಜವಾಗ್ಲೂ ಸಂತೋಷ ತಂದಿದೆ. ನಾಳೆ ಸಿದ್ದರಾಮಯ್ಯ ಬರ್ತಾರಾ ಏನ್ ಮಾಡ್ತಾರ ಅಂತ ಕಾದು ನೋಡ್ಬೇಕಿದೆ. ಲೋಕಾಯುಕ್ತ ತನಿಖೆಯಿಂದ ಸಾಧ್ಯ ಸಿಎಂ ಎನ್ಕ್ವೈರಿ ಮಾಡಲಿಕ್ಕೆ ಸರ್ ಈಗ ನಾಳೆ ಮಾಡ್ತಾವ್ರೆ. ಸೊ ಮಾಡಿದಂಥದ್ರಲ್ಲಿ ಈಗ ನಾವು ಸಿಬಿಐಗೆ ಪ್ರಯತ್ನ ಪಡ್ತಾ ಇದೀವಿ. ಸೊ ಸಿಬಿಐ ಆದೇಶ ಕೊಡೋದಕ್ಕೆ ನ್ಯಾಯಾಲಯ ಆದೇಶ ಮಾಡಿದ್ಮೇಲೆ ಸೊ ಸಿಬಿಐ ಪ್ರಕರಣ ವಹಿಸ್ಕೊಂಡ ಮೇಲೆ ಸೊ ಇವರು ಯಾವ ರೀತಿ ವಿಚಾರಣೆ ಮಾಡಿದರೆ ಅವಶ್ಯಕತೆ ವಿಚಾರಣೆ ಮಾಡೋ ಅವಶ್ಯಕತೆ ಇದ್ರೆ ಮತ್ತೆ ಸಿಬಿಐನವರು ವಿಚಾರಣೆ ಮಾಡೋ ಸಾಧ್ಯತೆ ಇದೆ. ಸರ್ ಇದು ಏನು ಮೈಸೂರು ನಗರ ಅಭಿವೃದ್ಧಿ ಪ್ರಾಧಿಕಾರದಲ್ಲಿ ಭ್ರಷ್ಟಾಚಾರ ನಡೆದಿದೆ, ಅದು ಕಡಿಮೆ ಪ್ರಮಾಣ ನಡೆದಿದೆ, ತುಂಬ ದೊಡ್ಡ ಪ್ರಮಾಣ ನಡೆದಿದೆ. ಮತ್ತು ಪ್ರಭಾವಿ ವ್ಯಕ್ತಿಗಳೆಲ್ಲರೂ ಏನು ಆರೋಪಿಗಳನ್ನು ನಾವು ಹೇಳ್ತೀವಿ, ಅವರೆಲ್ಲ ಪ್ರಭಾವಿ ವ್ಯಕ್ತಿಗಳು, ಮುಖ್ಯಮಂತ್ರಿಯಾದಿಯಾಗಿ ಹಲವಾರು ಜನಪ್ರತಿನಿಧಿಗಳಲ್ಲಿ ಭಾಗಿಯಾಗಿರೋದ್ರಿಂದ ರಾಜ್ಯ ಸರ್ಕಾರ ಒಳಪಟ್ಟಂತಹ ಈ ತನಿಖಾ ಸಂಸ್ಥೆಯಿಂದ ತನಿಖೆ ನಡೆಸೋದು ಅಷ್ಟು ಸೂಕ್ತ ಅಲ್ಲ. ಸೊ ಅದರಿಂದ ಸಿಬಿಐ ತನಿಖೆ ನಡೆಸಬೇಕು ಅಂತ ಹೇಳಿ ನಮ್ಮದು ಮನವಿ ಆಗಿದೆ. ಸರ್ ಇಡಿ ತನಿಖೆನೇ ಬೇರೆ, ಅವರು ಮಾಡ್ತಾರೆ ತನಿಖೆ, ಒಂದು ಆರೋಪನೇ ಬೇರೆ. ಅಂದ್ರೆ ಅವರು ಹಣಕಾಸಿನ ಅಕ್ರಮ ವ್ಯವಹಾರಕ್ಕೆ ಸಂಬಂಧಪಟ್ಟಾಗ ಅವ್ರು ಮಾಡ್ತಾ ಇದ್ರೆ ಒಂದು ಲೋಕ ಆಗ್ತಿದ್ರು ಐ ಪಿ ಸಿ ಮತ್ತೆ ಭ್ರಷ್ಟಾಚಾರ ನಿಯಂತ್ರಣ ಕಾಯ್ದೆ ಅಡಿ ಬೆನಮೇಯ ಕಾಯ್ದೆ ಅಡಿ ಅವ್ರು ಮಾಡ್ತಾ ಇದ್ರೆ ಈ ಪ್ರಕರಣ ಸಿಬಿಐ ಕೊಡಿಸ್ಬೇಕು ಅನ್ನೋ ಪ್ರಯತ್ನ ಪಡ್ತೀವಿ. ಈ ಎರಡು ತನಿಖಾ ಸಂಸ್ಥೆಗಳು ಬೇರೆ ಬೇರೆ ಆರೋಪಗಳು ಸಂಬಂಧಪಟ್ಟ ತನಿಖೆ ನಡೆಸ್ತಾ ಇದೆ. ಇಲ್ಲ ಸರ್, ಲೋಕಾಯುಕ್ತ ನಡೀತಾ ಇರೋ ತನಿಖೆನ ಸಿಬಿಐ ಕೊಡಿಸ್ಬೇಕು ಅಂತ ಹೇಳ್ತಾರೆ ಅಷ್ಟೇ ಹೊರತು ಬೇರೆ ಏನೇನಿದೆ. ಅದೇ ಸರ್, ಇವತ್ತು ಪ್ರಾಥಮಿಕ ವಿಚಾರಣೆ ಅಂದ್ರೆ ಈ ನಮ್ಮ ಅರ್ಜಿನ ಅಂಗೀಕರಿಸಬೇಕು ಇಲ್ಲ ಅದರ ಬಗ್ಗೆ ಒಂದು ವಾದ ವಿವಾದ ಅಂದ್ರೆ ವಾದವನ್ನು ನಮ್ಮ ವಕೀಲರು ಮಂಡನೆ ಮಾಡಿದ್ರೆ ಅದನ್ನು ಪರಿಗಣಿಸಿದ ನಂತರ ಮಾನ್ಯ ನ್ಯಾಯಾಲಯ ನಮ್ಮ ಅರ್ಜಿನ ಅಂಗೀಕರಿಸಿ ಸೊ ಎದುರುದಾರಿಗೆ ನೋಟಿಸ್ ಕೊಡುವಂತಹ ಒಂದು ಪ್ರಕ್ರಿಯೆ ಇವತ್ತು ನಡೆಯಬಹುದು ಅಂತ ಹೇಳಿ ನಿರೀಕ್ಷೆ ಇದೆ. ಇವತ್ತು ಮೊದಲನೇ ಪ್ರಕ್ರಿಯೆ ನಡೀತಾ ಇದೆ. ಸರ್ ಕೆಲವು ಅನುಮಾನಗಳಿದೆ, ಅದು ತನಿಖೆ ಮುಗಿದ ನಂತರ ಗೊತ್ತಾಗುತ್ತೆ ಯಾವ ರೀತಿ ತನಿಖೆ ಮಾಡಿದ ಅಂತೇಳಿ ಅಂತಿಮ ವರದಿ ಸಲ್ಲಿಸ ಮೇಲೆ ನೋಡಬೇಕಿದೆ. ಅದೇ ಯಾವುದೇ ತನಿಖೆ ಸಂಸ್ಥೆ ಆದರೂ ಕೂಡ ಅವರ ಅಂತಿಮ ವರದಿ ಸಲ್ಲಿಸ ಮೇಲೆ ಗೊತ್ತಾಗುತ್ತೆ ಯಾವ ರೀತಿ ತನಿಖೆ ನಡೆಸಿದ್ದಾರೆ ಅನ್ನೋದು ಗೊತ್ತಾಗುತ್ತೆ. ಆ ನಂತರದಲ್ಲಿ ನಾವು ಮುಂದಿನ ಕ್ರಮಗಳನ್ನ ತಳ್ಬೇಕಾಗತ್ತೆ. ಸರ್ ಅದ್ರ ಬಗ್ಗೆ ಸಾಕಷ್ಟು ನಾನು ಮಾತಾಡಿದ್ದೀನಿ. ಈಗ ಆರೋಪ ಇರೋದು 50-50 ನಿವೇಶನಕ್ಕೆ ಸಂಬಂಧಪಟ್ಟ ಮಾತ್ರ ಇದೆ. ಸೊ ಬೇರೆ ವಿಚಾರಕ್ಕೆ ಯಾವುದೇ ರೀತಿ ಆರೋಪ ಇಲ್ಲದೇ ಇರೋದ್ರಿಂದ ಸೊ ಬೇರೆ ಇತರ ಸಾಮಾನ್ಯ ಕೆಲಸಗಳು ಮಾಡಬೇಕು ಅಂತಾರೆ. ಆ ನಿಟ್ಟಿನಲ್ಲಿ ಕೆಲಸ ನಡೀತಾ ಇದೆ ಅಂತೇಳಿ ಹೇಳಿದಾರೆ, ನೋಡ್ಬೇಕು ಸರ್. ಇಲ್ಲ ಸರ್, ಆ ಥರ ಯಾವುದೇ ರೀತಿ ತಡೆ ಇಲ್ಲ, ನನ್ನ ಪ್ರಕಾರ ಯಾವುದೇ ರೀತಿ ತಡೆ ಇಲ್ಲ. ಸೊ ಜನ ಕೇಳಿದ್ರೆ ಅವ್ರು ಮಾಡೇ ಮಾಡ್ತಾರೆ ಸರ್, ಯಾಕೆ ಆದೇಶ ಕೊಡಿ ಅಂತ ಕೇಳಬೇಕು. ಈಗ ಅಧಿಕಾರಿ ಹೇಳಿದ ತಕ್ಷಣ ಸುಮ್ಮನೆ ನಾವು ಕೇಳಬಾರ್ದು, ಏನು ಕೆಲಸ ಮಾಡಬಾರ್ದು, ನಿಮ್ಗೇನು ಆದೇಶ ಇದೆ ಕಾಪಿ ಕೊಡಿ ಅಂತ ಕೇಳಿದಾಗ ಅವ್ರು ಕೆಲಸ ಮಾಡ್ತಾರೆ. ಇಲ್ಲಿ ಏನಾಗಿದೆ, ನಾವು ಏನೋ ಮಾಡ್ತೀವಿ, ಅದು ಏನೋ ಆಗುತ್ತೆ ಅನ್ನೋ ಭಯ ಕಾಡ್ತಾ ಇದೆ. ಸೊ ಯಾವುದೇ ರೀತಿ ತಪ್ಪು ಮಾಡಿದಾಗ ಭಯನ ಕಾಡಲ್ಲ. ಈಗ ಇಡೀ ಮೂಡನೇ ಒಂದು ಭಯದ ವಾತಾವರಣ ಇರೋದ್ರಿಂದ ಸೊ ಮೂಡ ಸಂಬಂಧಪಟ್ಟು ಕೆಲಸ ಮಾಡೋದಕ್ಕೆ ಕೆಲವರು ಹಿಂಜರಿತಾ ಇದ್ದಾರೆ. ಹಾಗಾಗಿ ಜನ ಸಾಮಾನ್ಯ ಪ್ರಶ್ನೆ ಮಾಡಿದಾಗ ಖಂಡಿತ ಅವ್ರು ಕೆಲಸ ಮಾಡಬೇಕಾಗತ್ತೆ. ಸೊ ಜನ ಪ್ರಶ್ನೆ ಮಾಡಬೇಕಾಗುತ್ತೆ.